ಇಲಾಖೆ ಇಂಜಿನಿಯರ್ ಹತ್ರ 10.5 ಲಕ್ಷ ರೂಪಾಯಿ ಸಿಕ್ಕಿದೆ, ನಿಮ್ದೇ ಇಲಾಖೆ ನಿಮ್ದೇ ಇಂಜಿನಿಯರ್, ಸೊ ಆರೋಪ ಹೊತ್ಕೋತೀರಾ? ಯಾಕೆ ಹೊತ್ಕೋಬೇಕು? ಜವಾಬ್ದಾರಿ ಹೊತ್ಕೋತೀರಾ? ಎದಕ್ಕೆ ತಂದನು? ಇವನ್ನು ಪೊಲೀಸ್ ಕಸ್ಟಡಿ ಕೊಟ್ಟಿದ್ದೇವೆ ಅವ್ರನ್ನ. ಮುಖ್ಯಮಂತ್ರಿಗಳು ಇನ್ನೂ ಸ್ಪಷ್ಟವಾಗಿ ಆದೇಶ ಮಾಡಿದ್ದಾರೆ, ಅರೆಸ್ಟ್ ಮಾಡಿ ಅಂತ ಅರೆಸ್ಟ್ ಮಾಡಿದ್ದಾರೆ. ಎನ್ಕ್ವೈರಿ ಏನು ಬರ್ತೈತೆ ನೋಡ್ಕೊಂಡು ಯಾರು ತಪ್ಪಿತಸ್ತಿರ್ತಾರೋ ಅವ್ರ ಮೇಲೆ ಕ್ರಮ ಆಗೈತೆ. ವಿರೋಧ ಪಕ್ಷದ ನಾಯಕರಿಗೆ ಕೊಡಕ್ಕೆ ಹೋಗಿರ್ಬೋದು ಅಂತ ನಾನು ಹೇಳ್ಬೋದಲ್ಲ. ಹಾಂ, ಬರಿಬೇಡ್ರಿ, ಆದ್ರೆ ಹಂಗೆ ಆಗ ಹೇಳಕ್ಕೆ ಆಗಬಾರ್ದು. ಹೊರಗೆ ಸಿಕ್ಕಿದ್ದು ವಿಧಾನಸೌಧ, ಔಟ್ ಸೈಡ್ ಸಿಕ್ಕಿದ್ದು. ಅವರ ಆರೋಪ ಏನು ಅಂದ್ರೆ, ಆ ಸಮಯದಲ್ಲಿ ನೀವು ಇಲ್ಲಿ ಸುದ್ದಿಗೋಷ್ಠಿ ಮಾಡ್ತಿದ್ರಿ, ಅದೇ ಸಮಯದಲ್ಲಿ ಅಲ್ಲಿ ವಿಧಾನಸೌಧದಲ್ಲಿ ಸಿಗಾಕೊಂಡಿರುವಂತದ್ದು. ಹಾಗಾಗಿ ಸಿಸಿ ಪಾಟೀಲ್ ಅವರ ಕಚೇರಿಗೆ ತಲುಪಿದ್ದ ಹಣ ಅಂತೇಳಿ ಕಾಂಗ್ರೆಸ್ನವರು ಆರೋಪ ಮಾಡ್ತಿದ್ದಾರೆ. ಅಂದ್ರೆ ನಾವು ವಿಧಾನಸೌಧಕ್ಕೆ ಬರಬಾರ್ದು ಅಂದಂಗೆ ಆದಲ್ಲ. ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅದಕ್ಕೆ ವಿಕಾಸ ಅದಕ್ಕೆ ಬಂದ ಯಾಕೆ ಕೊಡಬೇಕು? ಮನಿ ಇದೆ, ಹೊರಗೆ ಜಾಗ ಇದೆ, ಅಲ್ಲಿ ಕೊಡಬಹುದಲ್ಲ. ಸಾಧ್ಯ ಎನ್ಕ್ವೈರಿ ನಡೀತಾ ಇದೆ, ಎನ್ಕ್ವೈರಿ ನಡೀತಾ ಇದೆ. ಈ ಅವನದ ಗಲ್ತ ಒಂದು ಹಣಕ ಅವನ ದುಡ್ಡಿಗಾಗಿ ಸರಿಯಾದ ದಾಖಲೆ ಕೊಡ್ಲಿಕ್ಕಂದ್ರೆ ಕಾನೂನು ಪ್ರಕಾರ ಏನು ಕ್ರಮ ಆಗಬೇಕು ಆಗತ್ತೆ. ಐಟ ನನಗೆ ಮಾಹಿತಿ ಇಲ್ಲ, ಇವತ್ತು ಪೊಲೀಸ್ ಕಡೆಯಿಂದ ಮಾಹಿತಿ ತೊಗೊಂಡು ರೀ ಅರೆಸ್ಟ್ ಮಾಡಕ್ಕೆ ಹೇಳಿದೇವೆ ರೀ, ಅರೆಸ್ಟ್ ಮಾಡೋಕ್ಕೆ ಇಮಿಡಿಯೇಟ್ ಅರೆಸ್ಟ್ ಮಾಡಕ್ಕೆ ಹೇಳಿದ್ದೇವೆ, ಅರೆಸ್ಟ್ ಮಾಡಕ್ಕೆ ಹೇಳಿದ್ದೇವೆ, ಅರೆಸ್ಟ್ ಮಾಡಕ್ಕೆ ಹೇಳಿದ್ದೇವೆ, ಅರೆಸ್ಟ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ತನಿಖೆ ನಡೀತಾ ಇದೆ. ತನಿಖೆ ಬಂದ ನಿಮಿಷ ಇರುವ ತನಿಖೆ ವರದಿ ಬಂದ ತಕ್ಷಣ ಕ್ರಮ ತಗೊಂತ. ನಾನು ಯಾವುದೇ ರೀತಿಯ ಒತ್ತಡವನ್ನು ಹಾಕಿಲ್ಲ, ನಾನು ಆರಾಮದೇನಿ, ನಿಶ್ಚಿಂತೆಯಿಂದ ಅದೇನಿ. ಆ ರೀತಿ ಅಂತ ಏನಾದರೂ ಒತ್ತಡಗಳಿದ್ರೆ ಅವನು ಹೇಳ್ಬೋದು, ಆದರೆ ತನಿಖೆಯೊಳಗೆ ಬಂದು ಏನು ಅವರು ತನಿಖೆಯಿಂದ ಏನು ಸತ್ಯಾಂಶ ಹೊರಗೆ ಬರ್ತೈತಿ, ಅವ್ರು ಯಾರೇ ಆಗಿರಲಿ ಅವ್ರ ಮೇಲೆ ಕ್ರಮ ಖಂಡಿತವಾಗಿಯೂ ತಗೊಂತೀವಿ. ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.